ಒಂದು ಕಡೆ ಟಿಪ್ಪು ಜಯಂತಿಗೆ ಯಡಿಯೂರಪ್ಪನವರು ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ ಆದರೆ ಮತ್ತೊಂದು ಕಡೆ ಅಜಾನ್ ನಡೆಯುವಂತ ಸಂದರ್ಭದಲ್ಲಿ ಗೌರವ ಸೂಚಿಸಿದ್ದಾರೆ ಒಂದು ಕಡೆ ಟಿಪ್ಪು ಜಯಂತಿಗೆ ವಿರೋಧ ವ್ಯಕ್ತಪಡಿಸುತ್ತಾರೆ ಮತ್ತೊಂದು ಕಡೆ ಅಜಾನ್ಗೆ ಗೌರವ ಸೂಚಿಸುತ್ತಾರೆ ಅಜಾನ್ ಕೇಳಿ ಅರ್ಧಕ್ಕೆ ಭಾಷಣವನ್ನ ನಿಲ್ಲಿಸಿದ್ದಾರೆ ಯಡಿಯೂರಪ್ಪನವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಡಘಟ್ಟ ಪರಿವರ್ತನಾ ರ್ಯಾಲಿ ನಡೆಯುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಈ ಹಿಂದೆ ಅಜಾನ್ ಕೇಳಿ ಭಾಷಣವನ್ನ ಸಿಎಂ ಸಿದ್ದರಾಮಯ್ಯನವರು ನಿಲ್ಲಿಸಿದ್ರು ಇದೀಗ ಯಡಿಯೂರಪ್ಪನವರ ಸರದಿ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣ ನನ್ನ ಜೊತೆ ಜಾಯಿನ್ ಆಗ್ತಾರೆ ಮುದ್ದುಕೃಷ್ಣ ಟಿಪ್ಪು ಜಯಂತಿಗೆ ವಿರೋಧ ವ್ಯಕ್ತಪಡಿಸುತ್ತಾರೆ ಅಂತ ಹೇಳಿದ ಬೆನ್ನಿಗೆ ಅಜಾನ್ಗೆ ಗೌರವ ಸೂಚಿಸಿದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಅನ್ಸುತ್ತೆ ಮುದ್ದುಕೃಷ್ಣ ಖಂಡಿತ ಕ್ಷಮ ಇದು ತಪ್ಪು ಸರಿಯ ಪ್ರಶ್ನೆ ಅಲ್ಲ ಆದ್ರೆ ಏನಂತಂದ್ರೆ ಈ ವಾದ ವಿವಾದಗಳೇನು ಒಂದು ಸಾಕಷ್ಟು ಹಿಂದೆ ಸಿದ್ದರಾಮಯ್ಯನವರು ಕೂಡ ಈ ಅಜಾನ್ ಕೇಳಿಸಿದ ಸಂದರ್ಭದಲ್ಲಿ ತಮ್ಮ ಭಾಷಣವನ್ನ ನಿಲ್ಲಿಸಿ ಒಂದು 5 ನಿಮಿಷಗಳ ಕಾಲ ತಮ್ಮ ಭಾಷಣವನ್ನ ನಿಲ್ಲಿಸಿದ್ರು ಆ ಒಂದು ಸಮಯದಲ್ಲಿ ಕೂಡ ಇದು ಒಂದು ಸಾಕಷ್ಟು ಒಂದೇ ರೀತಿಯ ಸುದ್ದಿಯಾಗಿತ್ತು ಸಿಎಂ ಸಿದ್ದರಾಮಯ್ಯನವರು ಅಜಾನ್ ಕೇಳಿದ ತಕ್ಷಣ ತಮ್ಮ ಭಾಷಣವನ್ನ ನಿಲ್ಲಿಸಿದ್ರು ಅಂತಕ್ಕಂಥದ್ದು ಈಗ ಅದೇ ರೀತಿ ಕೂಡ ಯಡಿಯೂರಪ್ಪನವರು ಕೂಡ ಇವತ್ತು ಶಿಡ್ಲಘಟ್ಟ ಪಟ್ಟಣದ ಒಂದು ಪರಿವರ್ತನಾ ಯಾತ್ರೆಯ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಅಜಾನ್ ಕೇಳಿದ ನಂತರ ಒಂದು 5 ನಿಮಿಷಗಳ ಕಾಲ ಇವತ್ತು ತಮ್ಮ ಭಾಷಣವನ್ನ ನಿಲ್ಲಿಸಿದ್ದಂತಕ್ಕದ್ದು ತದನಂತರ ಎಂದಿನಂತೆ ಈಗ ತಮ್ಮ ಭಾಷಣವನ್ನ ಮುಂದುವರೆಸಿ ಇಲ್ಲಿನ ಏನೋ ಒಂದು ಪರಿವರ್ತನಾ ಯಾತ್ರೆಯ ಭಾಷಣ ಮುಗಿಸಿ ಈಗ ಚಿಂತಾಮಣಿ ಅಂತ ತಳ್ಳಿರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಒಂದು ಪ್ರಮುಖ ಅಂಶ ಮತ್ತೊಂದು ಅಂಶ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಶಿಡ್ಲಘಟ್ಟ ಪಟ್ಟಣ ಇದೆ ಇಲ್ಲಿ ಮುಸ್ಲಿಂ ಸಮುದಾಯದ ಜನ ಬಹುತೇಕ ಜನ ಇರ್ತಕ್ಕಂಥದ್ದು ಅವರೇ ಹಾಗಾಗಿ ಇಲ್ಲಿ ಒಂದು ರೀತಿಯ ಮತದಾರರನ್ನ ಓಲೈಕೆ ಮಾಡುವ ತಂತ್ರಗಾರಿಕೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅನ್ಸುತ್ತೆ ಅದು ಒಂದು ರೀತಿಯ ಅವರ ಗೌರವ ಸಮರ್ಪಣೆ ಅಂತ ಹೇಳಿದ್ರು ಕೂಡ ಸರಿ ಅಂತ ಅನ್ಸುತ್ತೆ ಏನೇ ಆದ್ರೂ ಕೂಡ ಈಗ ಇಂತಹ ವಿಚಾರಗಳು ಒಂದು ರೀತಿಯ ವಾದ ವಿವಾದಗಳಿಗೆ ಕಾರಣ ಆಗ್ತಕ್ಕಂತ ವಿಚಾರದಲ್ಲಿ ಇದು ಕೂಡ ಒಂದು ರೀತಿಯ ಸುದ್ದಿಯ ರೂಪದಲ್ಲಿ ಎಲ್ಲರ ಕಣ್ಣಿಗೆ ಕಾಣ್ತಕ್ಕಂಥದ್ದು ಸಹಜ ಅನ್ಸುತ್ತೆ ಕ್ಷಮಾ ಆದ್ರೆ ಮಧುಕೃಷ್ಣ ನಾವು ಮುಸ್ಲಿಮರ ವಿರೋಧಿಗಳು ಅಲ್ಲ ಬಟ್ ಜಿಹಾದಿಗಳ ವಿರೋಧಿಗಳು ಅಂತ ಶೋಭಾ ಕರಂದ್ಲಾಜೆ ಅವರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ರಲ್ವಾ ಅಂತದ್ರಲ್ಲಿ ತಪ್ಪೇನು ಅಂತ ಹೇಳಿ ಈಗ ನೀವು ವಿಶ್ಲೇಷಣೆ ಮಾಡ್ತಾ ಇರೋ ಪ್ರಕಾರ ಇವರು ಮತದಾರರನ್ನ ಓಲೈಸೋದಕ್ಕೆ ಮಾಡ್ತಿದ್ದಾರೆ ಅಂತ ಹೇಳಿ ಯಾವ ರೀತಿ ವಿಶ್ಲೇಷಣೆ ಇದು ಅಂತ ಹೇಳಿ ನಾನು ಕೇಳ್ತಾ ಇರೋದು ಅಲ್ಲ ಖಂಡಿತ ಕ್ಷಮ ನಿಜವಾಗ್ಲೂ ಕೂಡ ಹಿಂದೆ ಏನಂತಂದ್ರೆ ಈಗ ಸಿದ್ದರಾಮಯ್ಯನವರು ಅಜಾನ್ ಕೇಳಿದ ತಕ್ಷಣ ತಮ್ಮ ಭಾಷಣವನ್ನ ನಿಲ್ಲಿಸ್ತಾರೆ ಅಂತಕ್ಕಂಥ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ ತಕ್ಷಣ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಒಂದು ರೀತಿಯ ಪರ ವಿರೋಧದ ಕಾಮೆಂಟ್ಗಳು ಸೃಷ್ಟಿಯಾಗ್ತಾನೆ ಇರ್ತವೆ ಅಲ್ಲಿ ಬರ್ತಾನೆ ಇರ್ತಕ್ಕಂಥ ಅಂತಹ ಸಂದರ್ಭದಲ್ಲಿ ಹಿಂದೆ ಈ ಪರಮೇಶ್ವರ್ ಅವರು ಕೂಡ ಇವತ್ತು ಶಿಡ್ಲಘಟ್ಟ ಪಟ್ಟಣದಲ್ಲಿ ಹಿಂದೆ ನಡೆದಂತ ಕಾಂಗ್ರೆಸ್ ಸಮಾವೇಶದಲ್ಲಿ ಅವರು ಕೂಡ ಅಜಾನ್ ಕೇಳಿದ ತಕ್ಷಣ ತಮ್ಮ ಭಾಷಣವನ್ನ ನಿಲ್ಲಿಸಿ ಒಂದು ತಮ್ಮ ಗೌರವವನ್ನು ಸಮರ್ಪಣೆ ಮಾಡಿದ್ರು ಥ್ಯಾಂಕ್ ಯು ಮುದ್ದುಕೃಷ್ಣ ರಾಮನಗರ ಜಿಲ್ಲೆಯ ಕನಕಪುರದಲ್ಲಿ ಡಿಕೆಶಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೀತಾ ಇರುವಂತಹ ಕನಕೋತ್ಸವ ಕಾರ್ಯಕ್ರಮದಲ್ಲಿ ಇವತ್ತು ಪ್ರತಿಮಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮಕ್ಕೆ ಎನ್ಫೋಸಿಸ್ನ ಸುಧಾಮೂರ್ತಿ ಅವರು ಚಾಲನೆ ಕೊಟ್ಟರು ಕಳೆದ 2017-18ರಲ್ಲಿ ಕನಕಪುರ ತಾಲೂಕಿನ ಶಾಲಾ ಕಾಲೇಜುಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಪಾಸಾದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಲಾಯಿತು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಪಾಸಾದ 3000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡಲಾಯಿತು ಇದೇ ವೇಳೆ ಮಾತನಾಡಿದ ಇನ್ಫೋಸಿಸ್ನ ಸುಧಾಮೂರ್ತಿ ಅವರು ವಿದ್ಯಾರ್ಥಿಗಳಿಗೆ ನೀತಿ ಪಾಠ ಮಾಡಿದ್ರು ಸಚಿವ ಡಿಕೆ ಶಿವಕುಮಾರ್ ಅವರ ಕಾರ್ಯವನ್ನ ಶ್ಲಾಘಿಸಿದರು